Hi friends, Namaste. Welcome to my channel, Interesting Information. Ivattina video dalli nortidireyala idu nanu gooseberries andre betta nellikayinda madiruvanta chitrana. Idu tumbane tasty agirutte hage tumbane aarogyakku kuda olledu. Banni idanna madod hege annodanna nanu nimge illi ee video dalli tilisikortta idini. ईगा गूसबेरीज अंदरे बेटर नेलिकाय चित्रना माडोदक्के बेकाद पदार्थगळु एनु अन्नोदन्न नोडोण मोदलिगे अन्न आल्रेडी नानु अन्नान माडि इट्कोंडिदीनि हागे इदु बेटर नेलिकाय नालक्कु इल्ल ऐदु बेटर नेलिकाय इल्ली नालक्कु हसि मेणसिनकायन तगोंडिदीनि हागे ओंदु कप् नष्टु कडलेकाय बीज ಹಾಗೆ ನಾವು ಒಗ್ಗರಣೆ ಹಾಕಲಿಕ್ಕೆ ಸಾಸಿವೆ ಜೀರಿಗೆ ಉದ್ದಿನ ಬೇಳೆ ಕಡಲೆ ಬೇಳೆ ಸ್ವಲ್ಪ ಆಮೇಲೆ ಅರಿಶಿನದ ಪುಡಿ ಒಂದು ಚಿಟಿಕೆ ಅಷ್ಟು ಆಮೇಲೆ ಉಪ್ಪು ಸೋ ಇವು ಬೇಕಾದ ಪದಾರ್ಥಗಳು ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಬೆಟ್ಟದ ನೆಲ್ಲಿಕಾಯನ್ನ ಈ ರೀತಿ ತುರುದ್ಕೋತಾ ಇದೀನಿ ನೋಡಿ ಈ ರೀತಿ ತುರುದ್ಕೋಬೇಕು ಇಲ್ಲಿ ನಾನು 4 ರಿಂದ 5 ಬೆಟ್ಟದ ನೆಲ್ಲಿಕಾಯನ್ನ ತಗೊಂಡಿದ್ದೀನಿ ಸೋ ಚಿಕ್ಕದಾದ್ರೆ 5 ತಗೊಳ್ಳಿ 4 ಆದ್ರೂ ಸಾಕಾಗುತ್ತೆ ಈ ರೆಸಿಪಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಹಾಗೆ ಮಕ್ಕಳಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ ನಾವಿಲ್ಲಿ ತಗೊಂಡಿರುವ ಎಲ್ಲಾ ಬೆಟ್ಟದ ನೆಲ್ಲಿಕಾಯನ್ನ ಈ ರೀತಿ ತುರುದ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಬೆಟ್ಟದ ನೆಲ್ಲಿಕಾಯಿ ನಮಗೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಇದರಲ್ಲಿ ಕಡಿಮೆ ಕ್ಯಾಲೋರೀಸ್ ಇರುತ್ತೆ ಹಾಗೆ ಕಡಿಮೆ ಫ್ಯಾಟ್ ಕೂಡ ಇರುತ್ತೆ ಇದು ಜೀರ್ಣಕ್ರಿಯೆಗೆ ತುಂಬಾನೇ ಒಳ್ಳೆಯದು ಹಾಗೇನೇ ಕಾನ್ಸ್ಟಿಪೇಷನ್ ಕೂಡ ಕಡಿಮೆ ಮಾಡುತ್ತೆ ಯಾಕೆಂದ್ರೆ ಇದರಲ್ಲಿ ತುಂಬಾನೇ ಫೈಬರ್ ಕಂಟೆಂಟ್ ಕೂಡ ಜಾಸ್ತಿಯಾಗಿ ಇರುತ್ತೆ ಇದರಿಂದ ನಾವು ಬೆಟ್ಟದ ನೆಲ್ಲಿಕಾಯನ್ನ ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಮ್ಮ ಆಹಾರದ ಒಂದು ಭಾಗವಾಗಿ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೆಯದು ನೋಡಿ ನಾನು ಇಲ್ಲಿ ಬೆಟ್ಟದ ನೆಲ್ಲಿಕಾಯನ್ನ ಈ ರೀತಿ ತುರ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಗ್ಲೇ ಹೇಳಿದಂಗೆ ನಾನು ಇಲ್ಲಿ ಅನ್ನನ ಆಲ್ರೆಡಿ ಪ್ರಿಪೇರ್ ಮಾಡಿದ್ದೀನಿ ಸೋ ನಮ್ಮ ಎಲ್ಲರಿಗೂ ಗೊತ್ತಲ್ಲ ಅನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹಾಗೇನೆ ನಾನು ಇಲ್ಲಿ ಅನ್ನ ಮಾಡಬೇಕಾದ್ರೆ ಒಂದು 2 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಪ್ರಿಪೇರ್ ಮಾಡಿದ್ದೀನಿ ಹಾಗೆ ಮಾಡೋದ್ರಿಂದ ನಮಗೆ ಅನ್ನ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ಈಗ ಸ್ಟೌ ಹಚ್ಚಿ ಬಾಣಲಿ ಇಟ್ಕೊಳ್ಳೋಣ ಬಾಣಲಿಲಿ 1 ರಿಂದ 2 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಇದಕ್ಕೆ ತುಂಬಾ ಎಣ್ಣೆ ಕೂಡ ಹಿಡಿಯೋದಿಲ್ಲ ಸೋ ಅದರಿಂದ ನಮಗೆ ತುಂಬಾನೇ ಒಳ್ಳೆಯದು ಕಡಿಮೆ ಎಣ್ಣೆ ತಿಂತಿರ್ತೀವಿ ಹಾಗೆ ರುಚಿಕರವಾದ ಡಿಶ್ ಕೂಡ ರೆಡಿ ಆಗುತ್ತೆ ಈ ಎಣ್ಣೆ ಸ್ವಲ್ಪ ಕಾಯಿಲಿ ಎಣ್ಣೆ ಕಾದಾದ ಮೇಲೆ ನಾವು ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆ ಎಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ಸೇರಿ 1 ಟೀಸ್ಪೂನ್ ಅಷ್ಟು ಇರುತ್ತೆ ನೋಡಿ ಈ ರೀತಿ ಹಾಕೊಂಡಿದ್ದೀನಿ ಈಗ ಸಾಸಿವೆ ಸ್ವಲ್ಪ ಸಿಡಿಬೇಕು ಆದ್ಮೇಲೆ ನಾನು ಇಲ್ಲಿ 1 ಕಪ್ ನಷ್ಟು ಕಡಲೆಕಾಯಿ ಬೀಜನ ಹಾಕೊಂಡಿದ್ದೀನಿ ನೋಡಿ ಕಡಲೆಕಾಯಿ ಬೀಜ ಹಾಕೋದ್ರಿಂದ ತುಂಬಾನೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಕಡಲೆಕಾಯಿ ಬೀಜ ಮಧ್ಯ ಮಧ್ಯದಲ್ಲಿ ಒಂದೊಂದು ಸಿಕ್ತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ತಿನ್ನುವಾಗ ಮಕ್ಕಳಿಗೂ ಕೂಡ ಕಡಲೆ ಬೀಜ ತುಂಬಾ ಇಷ್ಟ ಆಗುತ್ತೆ ಅಲ್ವಾ ಸೋ ಅದರಿಂದ ಮಕ್ಕಳು ಈ ಡಿಶ್ ನ ಚೆನ್ನಾಗಿ ತಿಂತಾರೆ ನೋಡಿ ಈ ರೀತಿ ಕಡಲೆಕಾಯಿ ಬೀಜನ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ನಾವು ಎತ್ತಿಟ್ಟಿದ್ವಲ್ಲ 4 ಹಸಿ ಮೆಣಸಿನಕಾಯಿನ ನಾನು ಇಲ್ಲಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ತಾ ಇದೀನಿ ಈ ರೀತಿ ಹಾಕಿ ಹಸಿ ಮೆಣಸಿನಕಾಯಿ ಮತ್ತೆ ಕಡಲೆಕಾಯಿ ಬೀಜ ಎರಡನ್ನು ಚೆನ್ನಾಗಿ ಉರ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಉರ್ಕೋಬೇಕು ಹಾಗೇನೇ ಇನ್ನು ಆರೋಗ್ಯಕ್ಕೆ ಹೇಗೆ ಬೆಟ್ಟದ ನೆಲ್ಲಿಕಾಯಿ ಪ್ರಯೋಜನ ಆಗುತ್ತೆ ಅಂದ್ರೆ ನಮ್ಮ ಬ್ಲಡ್ ಶುಗರ್ ನ ಕಂಟ್ರೋಲ್ ಅಲ್ಲಿ ಇಡುತ್ತೆ ಇದರಿಂದ ನಮಗೆ ಶುಗರ್ ಅನ್ನೋದು ಕಂಟ್ರೋಲ್ ಅಲ್ಲಿ ಇರುತ್ತೆ ನಮ್ಮ ದೇಹದಲ್ಲಿ ಹಾಗೇನೇ ಬೆಟ್ಟದ ನೆಲ್ಲಿಕಾಯಿಂದ ಬ್ರೈನ್ ಕೂಡ ತುಂಬಾನೇ ಶಾರ್ಪ್ ಆಗಿ ಕೆಲಸ ಮಾಡುತ್ತೆ ನೋಡಿ ಈಗ ನಾನು ಕಡಲೆಕಾಯಿ ಮತ್ತೆ ಹಸಿ ಮೆಣಸಿನಕಾಯಿನ ಉರ್ಕೊಳ್ಳುವಾಗ
ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅರಿಶಿನ ಕೂಡ ಹಾಕಿದ್ದೀನಿ. ಈಗ ನಾವು ತುರಿದಿಟ್ಟಿದ್ದೀವಲ್ಲ ಆ ಬೆಟ್ಟದ ನೆಲ್ಲಿಕಾಯಿ ತುರಿನ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಈ ರೀತಿ 2 ನಿಮಿಷದಲ್ಲೇ ನಮಗೆ ಬೆಟ್ಟದ ನೆಲ್ಲಿಕಾಯಿ ಚೆನ್ನಾಗಿ ಫ್ರೈ ಆಗತ್ತೆ. ನೋಡಿ, ಚೆನ್ನಾಗಿ ಈ ರೀತಿ ಕಲಸ್ಕೊಂಡು ಫ್ರೈ ಮಾಡಿಕೊಂಡ್ರೆ ನಮಗೆ ಬೆಟ್ಟದ ನೆಲ್ಲಿಕಾಯಿ ಬೇಗನೆ ಬೇಯತ್ತೆ. ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳೋಣ. ಉಪ್ಪು ಹಾಕೊಳ್ಳೋದ್ರಿಂದ ಬೆಟ್ಟದ ನೆಲ್ಲಿಕಾಯಿ ಬೇಗ ಬೆಂದೋಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ನಾವು ಬೇಯಿಸ್ಕೊಳ್ಳೋಣ. ಬೆಟ್ಟದ ನೆಲ್ಲಿಕಾಯಿ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ಇದನ್ನು ಲಿಕ್ವಿಡ್ ಫಾರ್ಮ್ ಅಂದರೆ ಬೆಟ್ಟದ ನೆಲ್ಲಿಕಾಯಿನ ಜ್ಯೂಸ್ ಆಗಿ ಅಥವಾ ಬಿಸಿನೀರಲ್ಲಿ ಕೂಡ ನಾವು ಬೆಟ್ಟದ ನೆಲ್ಲಿಕಾಯಿ ತುರಿನ ಹಾಕ್ಕೊಂಡು ತುಂಬಾ ಜನ ಬೆಳಗ್ಗೆನೆ ಹಸಿ ಹೊಟ್ಟೆಯಲ್ಲಿ ಸೇವಿಸ್ತಾರೆ. ಇದು ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆಯೇ ಬೆಟ್ಟದ ನೆಲ್ಲಿಕಾಯಿನ ನಾವು ಈ ರೀತಿ ದ್ರವ ರೂಪದಲ್ಲಿ ಅಂದರೆ ಲಿಕ್ವಿಡ್ ಫಾರ್ಮಲ್ಲಿ ತಗೊಳ್ಳೋದ್ರಿಂದ ಮೌತ್ ಅಲ್ಸರ್ ಕೂಡ ನಮಗೆ ವಾಸಿಯಾಗತ್ತೆ. ನೋಡಿ, ಈಗ ನಾವು ಪ್ರಿಪೇರ್ ಮಾಡಿಟ್ಟಿದ್ವಲ್ಲ ರೈಸ್, ಅದನ್ನು ಹಾಕಿ ಕಲಸ್ಕೊಳ್ಳೋಣ. ರೈಸ್ನ ಆಲ್ರೆಡಿ ಕುಕ್ ಮಾಡಿಟ್ಕೊಂಡ್ರೆ ನಮಗೆ ಈ ಡಿಶ್ ಮಾಡೋದಕ್ಕೆ ಕೇವಲ 5 ನಿಮಿಷ ಆದರೆ ಸಾಕಾಗತ್ತೆ. ತುಂಬಾ ಆರೋಗ್ಯಕರ ಬ್ರೇಕ್ಫಾಸ್ಟಾಗಿ ನಾವು ಇದನ್ನು ತಿನ್ಬೋದು. ಬೆಳಗ್ಗೆ ಹೊತ್ತು ಬೇಗ ಬೇಗನೆ ಬ್ರೇಕ್ಫಾಸ್ಟ್ ಏನಪ್ಪ ಮಾಡೋದು ಅನ್ನೋರಿಗೆ ಇದು ಒಂದು ಕ್ವಿಕ್ ಡಿಶ್ ಆಗಿ ಮಾಡ್ಬೋದು. ಹಾಗೆ ತುಂಬಾ ಟೇಸ್ಟಿ ಟೇಸ್ಟಿ, ತುಂಬಾ ಯಮ್ಮಿ ಯಮ್ಮಿ, ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ನಮಗೆ ಈ ರೀತಿ ಗೂಸ್ಬೆರೀಸ್ ಅಂದರೆ ಬೆಟ್ಟದ ನೆಲ್ಲಿಕಾಯಿಂದ ಅನ್ನನ ರೆಡಿ ಮಾಡಿಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದು, ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ನಮ್ಮ ರೈಸ್ ರೆಡಿ ಆಗ್ತಿದೆ. ಇದನ್ನು ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ನಾವು ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನಕ್ಕೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಈ ರೀತಿ ಸಿಂಪಲ್ ಡೆಕೋರೇಷನ್ ಕೂಡ ಮಾಡ್ಕೋಬೋದು. ಈಗ ಈ ರೈಸ್ನ ನಾವು ಸರ್ವ್ ಮಾಡ್ಕೊಳ್ಳೋಣ. ಹೇಗಿದೆ ಟೇಸ್ಟು ಅಂತ ಕೂಡ ನೋಡೋಣ. ನೋಡಿ, ಡೆಕೋರೇಟ್ ಕೂಡ ಚೆನ್ನಾಗಿದೆ ಅಲ್ವಾ? ಈ ರೀತಿ ಡೆಕೋರೇಟ್ ಮಾಡಿ ನಮ್ಮ ಮಕ್ಕಳಿಗೆ ಪ್ರೆಸೆಂಟ್ ಮಾಡಿದ್ರೆ ಅವರು ವಾವ್, ತುಂಬ ಚೆನ್ನಾಗಿದೆ ಅಂತ ಹೇಳಿಕೊಂಡು ತಿಂತಾರೆ. ಈಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ತುಂಬಾ ರುಚಿಕರವಾದ ಗೂಸ್ಬೆರೀಸ್ ರೈಸ್ ಅಂದರೆ ಬೆಟ್ಟದ ನೆಲ್ಲಿಕಾಯಿನ ಅನ್ನ ರೆಡಿಯಾಗಿದೆ. ತುಂಬಾ ಟೇಸ್ಟಿ ಹಾಗೂ ತುಂಬಾ ಹೆಲ್ದಿ. ಹೆಲ್ದಿ ಡಿಶ್ ಆ್ಯಂಡ್ ಟೇಸ್ಟಿ ಡಿಶ್ ಒಂದೇ ಇದರಲ್ಲಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.